ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಮಹೇಶ್ ಶರ್ಮಾ. ನಮ್ಮ ಆಯುಸತ್ವ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು ಕಾರ್ಡಿಯಾಕ್ ಡಿಸೀಸಸ್ ಅಂದರೆ ಹೃದಯ ಸಂಬಂಧಿ ರೋಗಗಳು ಅಥವಾ ಬಿ ಪಿ ಹೆಚ್ಚಾಗಿದ್ದಾಗ ಉಪ್ಪನ್ನು ಸೇವಿಸಬಾರದು ಅಥವಾ ಅದು ಒಳ್ಳೆಯದಲ್ಲ ಅಂತ ತಿಳಿಸ್ತಾರೆ. ಯಾಕೆ ಆ ರೀತಿ ತಿಳಿಸ್ತಾರೆ? ನಾವು ಯಾಕೆ ಉಪ್ಪನ್ನು ಈ ಹೃದಯ ರೋಗಗಳಲ್ಲಿ ಅಥವಾ ಬಿ ಪಿ ಇದ್ದಾಗ ರೆಸ್ಟ್ರಿಕ್ಟ್ ಮಾಡಬೇಕು, ಕಮ್ಮಿ ಮಾಡಬೇಕು ಅನ್ನೋದ್ರ ಬಗ್ಗೆ, ಅದರ ಕಾರಣದ ಬಗ್ಗೆ ಮಾಹಿತಿಯನ್ನು ಪಡೆಯೋಣ. ಸೊ ಹೃದಯ ಸಂಬಂಧಿ ರೋಗಗಳು ಅಥವಾ ಹೈಪರ್ಟೆನ್ಷನ್ ಇದ್ದಾಗ ದೇಹದಲ್ಲಿರುವಂತಹ ನೀರಿನಂಶವನ್ನು ನಿಯಂತ್ರಣದಲ್ಲಿಡೋವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ದೇಹದ ಒಳಗಡೆ ನೀರಿನಂಶ ಬ್ಯಾಲೆನ್ಸ್ಡ್ ಆಗಿದ್ದಾಗ ಮಾತ್ರ ದೇಹಕ್ಕೆ, ಅದರಲ್ಲಿಯೂ ರಕ್ತನಾಳಗಳಿಗೆ ಮತ್ತು ಹೃದಯಕ್ಕೆ ಪ್ರೆಷರ್ ಜಾಸ್ತಿ ಕ್ರಿಯೇಟ್ ಆಗಲ್ಲ. ಈ ಉಪ್ಪನ್ನು ಹೆಚ್ಚಾಗಿ ಉಪಯೋಗಿಸೋದ್ರಿಂದ ಏನಾಗುತ್ತೆ? ಉಪ್ಪನ್ನು ನಾವು ಕೆಮಿಕಲಿ ನೋಡಿದಾಗ ಅದರಲ್ಲಿರೋದು ಸೋಡಿಯಂ ಕ್ಲೋರೈಡ್. ಸೋಡಿಯಂ ಕ್ಲೋರೈಡ್ ಅಂದರೆ ಸೋಡಿಯಂನ ಅಂಶ ಹೇರಳವಾಗಿರುತ್ತೆ. ಸೋಡಿಯಂನಲ್ಲಿ ಒಂದು ವಿಶಿಷ್ಟವಾದಂತಹ ಗುಣ ಇದೆ. ಸೋಡಿಯಮ್ಮು ನೀರಿನ ಅಂಶವನ್ನು ತಡೆದಿಡುತ್ತೆ. ಸೊ ದೇಹದಲ್ಲಿ ಇರುವಂತಹ ನೀರಿನ ಅಂಶವನ್ನು ಹಾಗೆ ಕಾಯ್ದಿರಿಸುತ್ತೆ ಅಥವಾ ಅದನ್ನು ಹಾಗೆ ಕಲೆಕ್ಟ್ ಮಾಡುತ್ತೆ ದೇಹದಲ್ಲಿ. ಸೊ ನಾವು ಉಪ್ಪನ್ನು ಹೇರಳವಾಗಿ ಉಪಯೋಗಿಸೋದ್ರಿಂದ ಅಥವಾ ಮೇಲುಪ್ಪನ್ನು ಬಳಸೋದ್ರಿಂದ ಈ ಸೋಡಿಯಂ ಅಂಶ ನೀರಿನ ಅಂಶವನ್ನು ಹಾಗೆ ಹೆಚ್ಚಿನ ಭಾಗ ಶೇಖರಣೆ ಮಾಡೋದ್ರಿಂದ, ಆಲ್ರೆಡಿ ಹೃದಯ ಸಂಬಂಧಿ ರೋಗಗಳಲ್ಲಿ ಬಿ ಪಿಯಲ್ಲಿ ಒತ್ತಡ ಹೆಚ್ಚಾಗಿರೋದ್ರಿಂದ ನೀರಿನಂಶ ಹೆಚ್ಚಾಗಿದ ಕೂಡಲೇ ಸೋಡಿಯಮಿಂದ ನೀರಿನಂಶ ಶೇಖರಣೆ ಜಾಸ್ತಿ ಆಗುತ್ತೆ. ಶೇಖರಣೆ ಜಾಸ್ತಿ ಆಗಿದ ತಕ್ಷಣ ಸರ್ಕ್ಯುಲೇಟ್ ಆಗುವಂತಹ, ಸಂಚಾರ ಆಗುವಂತಹ ರಕ್ತದಲ್ಲಿ, ರಕ್ತನಾಳಗಳಲ್ಲಿ, ರಕ್ತದಲ್ಲಿ ಈ ನೀರಿನಂಶ ಇನ್ನೂ ಹೆಚ್ಚಾಗುತ್ತೆ. ಸೊ ನೀರಿನಂಶ ಹೆಚ್ಚಾಗೋದ್ರಿಂದ ಸಂಚಾರ ಆಗುವಂತಹ ಎಲ್ಲ ರಕ್ತನಾಳಗಳಲ್ಲೂ ಪ್ರೆಷರ್ ಜಾಸ್ತಿ ಆಗುತ್ತೆ. ಅದಲ್ಲದೆ ರಕ್ತ ಸಂಚಾರ ಆಗಿ ಹೃದಯಕ್ಕೆ ತಲುಪುವಂಥ ರಕ್ತದಲ್ಲೂ ಸಹ ನೀರಿನಂಶ ಹೆಚ್ಚಾಗೋದ್ರಿಂದ, ಅದರ ವಾಲ್ಯೂಮ್ ಜಾಸ್ತಿ ಆಗೋದ್ರಿಂದ ಅದು ಸಹ ರಕ್ತದ ಒಂದು ಹಾರ್ಟಿನ ಒಂದು ಬಡಿತಕ್ಕೆ ಅಥವಾ ಹಾರ್ಟಿನ ಕಾರ್ಯವೈಖರಿಗೆ ಪ್ರೆಷರ್ ಜಾಸ್ತಿ ಕ್ರಿಯೇಟ್ ಮಾಡುತ್ತೆ. ಹಾಗಾಗಿ ಆಲ್ರೆಡಿ ನಿಮಗೆ ಹೃದಯದ ಸಂಬಂಧಿ ರೋಗ ಇದೆ, ಪ್ರೆಷರ್ ಇದೆ ಅಥವಾ ಬ್ಲಡ್ ಪ್ರೆಷರ್ ಇದೆ, ಅಂದರೆ ರಕ್ತನಾಳದಲ್ಲಿ ರಕ್ತವು ಜಾಸ್ತಿ ಪ್ರೆಷರನ್ನು ನಾಳಗಳಿಗೆ ಹಾಕ್ತಾ ಇದೆ ಅನ್ನುವಂಥ ಸಿಚುವೇಶನಲ್ಲಿ ಉಪ್ಪನ್ನು ನೀವು ಹೇರಳವಾಗಿ ಸೇರಿಸೋದ್ರಿಂದ ಮತ್ತೆ ಅದರಲ್ಲಿ ರಕ್ತನಾಳಗಳಲ್ಲಿ ನೀರಿನಂಶ ಅಥವಾ ಪ್ರೆಷರ್ ಜಾಸ್ತಿ ಆಗಿ ಅದು ಹೆಚ್ಚಾಗುವಂತಹ ಸಂಭವಗಳು ಇದೆ. ಸೊ ಹಾಗಾಗಿ ನಾವು ಉಪ್ಪನ್ನು ಕಡಿಮೆ ಮಾಡಿದ ಕೂಡಲೇ ನಮಗೆ ಈ ರಕ್ತನಾಳಗಳಲ್ಲಿರುವಂಥ ಪ್ರೆಷರ್ ಕಡಿಮೆ ಆಗುತ್ತೆ. ಇನ್ಫ್ಯಾಕ್ಟ್ ಅದರಿಂದ ಹೃದಯಕ್ಕಾಗುವಂಥ ಪ್ರೆಷರು ಕಡಿಮೆ ಆಗುತ್ತೆ. ಹಾಗಾಗಿ ವೈದ್ಯರು ಉಪ್ಪನ್ನು, ಅದರಲ್ಲೂ ಮೇಲುಪ್ಪನ್ನು ಬಳಸಬೇಡಿ ಅಥವಾ ತುಂಬ ಕಡಿಮೆ ಉಪಯೋಗಿಸಿ ಅಂತ ನಿಮಗೆ ನಿರ್ದೇಶನವನ್ನು ಡೈರೆಕ್ಟಿವ್ ಅದಕ್ಕೋಸ್ಕರ. ಅದಲ್ಲದೆ ಸೋಡಿಯಂ ಕ್ಲೋರೈಡ್ ಇರೋದ್ರಿಂದ ನೀರಿನಂಶ ಅಷ್ಟು ಒಳ್ಳೆಯದಲ್ಲ. ಕಲ್ಲು ಉಪಯೋಗಿಸಿದ್ರೆ ಉತ್ತಮ. ಅದೂ ಸಹ ಅಡುಗೆಯಲ್ಲಿ ನಾವು ಮೊದಲಿಗೆ ನಾವು ಉಪ್ಪನ್ನು ಹಾಕಬಾರ್ದು. ಯಾವಾಗಲೂ ಅಡುಗೆ ಮಾಡ್ತಾ ಮುಂದಿನ ಕೆಲವು ಹಂತಗಳಲ್ಲಿ ಉಪ್ಪನ್ನು ಸೇರಿಸಬೇಕೇ ವಿನಃ ಮೊದಲೇ ಉಪ್ಪು ಹಾಕಿ ನಾವು ಬಾಯ್ಲ್ ಮಾಡಲಿಕ್ಕೆ ಶುರು ಮಾಡಬಾರ್ದು. ಅದು ಒಂದು. ಯಾವುದೇ ಕಾರಣಕ್ಕೂ ಮೇಲುಪ್ಪು ಹಾಕೋಬೇಡಿ, ಅಂದರೆ ಅಡುಗೆ ಎಲ್ಲ ತಯಾರಿಸಿದ ನಂತರ ನಾವು ಬಡಿಸ್ಕೊಂಡ ನಂತರ ಮೇಲುಪ್ಪು ಹಾಕೋಬೇಡಿ. ಅದು ನಿಜವಾಗ್ಲೂ ಒಳ್ಳೆಯದಲ್ಲ. ಟೇಬಲ್ ಸಾಲ್ಟ್ಗಿಂತ ಕಲ್ಲುಪ್ಪು ತುಂಬ ಉತ್ತಮ. ಸೊ ಹಾಗಾಗಿ ಕಲ್ಲುಪ್ಪನ್ನು ನಿಮ್ಮ ಅಡುಗೆಯಲ್ಲಿ ಉಪಯೋಗಿಸಿ ಅದು ತುಂಬ ವಿಶೇಷ ಆಗುತ್ತೆ. ಉಪ್ಪನ್ನು ನಾವು ಸೋಡಿಯಂ ಇರೋದ್ರಿಂದ ನಾವು ಜಾಸ್ತಿ ಸೇವಿಸ್ತಾ ಇರೋದ್ರಿಂದ ನೀರಿನಂಶವನ್ನು ಕಡಿಮೆ ಮಾಡಬೇಕಿದ್ರೆ ಪೊಟ್ಯಾಷಿಯಂ ಇರೋ ಅಂಶ ಇರುವಂಥ ಆಹಾರವನ್ನು ಸೇವಿಸಬೇಕು. ಸೊ ಪೊಟ್ಯಾಷಿಯಂ ಇರುವಂಥದ್ದು ಕೇರಳವಾಗಿ ಹಣ್ಣು ಮತ್ತು ತರಕಾರಿ. ಸೊ ಹಣ್ಣು ತರಕಾರಿಗಳನ್ನು, ಅದರಲ್ಲೂ ತರಕಾರಿಗಳನ್ನು ಬೇಯಿಸಿ ತಿನ್ನೋದ್ರಿಂದ ನೀರಿನಂಶ ಬ್ಯಾಲೆನ್ಸ್ ಆಗುತ್ತೆ, ಪೊಟ್ಯಾಷಿಯಂ ಸೇರುತ್ತೆ, ಸೋಡಿಯಂನ ಜಾಸ್ತಿ ದುಷ್ಪರಿಣಾಮಗಳು ಕಡಿಮೆ ಆಗುತ್ತೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಹೇಗೆ ಈ ಇನ್ಕ್ರೀಸ್ ಆದಂತಹ, ಹೆಚ್ಚಾದ ಬಳಕೆಯಾದ ಉಪ್ಪಿನ ಬಳಕೆ ನಮ್ಮ ಹೃದ್ರೋಗಗಳನ್ನು ಹೇಗೆ ಹೆಚ್ಚು ಮಾಡುತ್ತೆ, ಅಥವಾ ನಾವು ಉಪ್ಪನ್ನು ಕಡಿಮೆ ಮಾಡಿಕೊಂಡ್ರೆ ಹೇಗೆ ಈ ಹೃದಯ ಸಂಬಂಧಿ ರೋಗಗಳನ್ನು ಕಮ್ಮಿ ಮಾಡ್ಕೊಳ್ಬೋದು, ಅದರ ಕಾಂಪ್ಲಿಕೇಶನ್ಸ್ನ ನಾವು ಪ್ರಿವೆಂಟ್ ಮಾಡ್ಕೊಳ್ಬೋದು ಅನ್ನೋದನ್ನು ತಿಳ್ಕೊಂಡ್ರಲ್ಲ. ಸೊ ಈ ವಿಷಯ ನಿಮಗೆ ಬಹಳಷ್ಟು ಮಾಹಿತಿಯನ್ನು ನೀಡಿದೆ ಅಂತ ಭಾವಿಸ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.